ಕಾಂಗ್ರೆಸ್ನಲ್ಲಿ ಹೆಚ್ಚಾಯಿತು ಮುಖ್ಯಮಂತ್ರಿ ರೇಸ್ ಡಿಕೆಶಿಯಿಂದ ದಾಳ ಸಿದ್ದು ಕತೆಯನ್ನು ಟಿಕೆಟ್ ಫೈಟ್ ಅಲ್ಲಿ ಹಿನ್ನಡೆ ಆದ್ಮೇಲೆ ಡಿಕೆಶಿ ಹೊಸ ಚೆಕ್ ಮ್ಯಾಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ವಿಶ್ವ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಶಿವ ಕಾಂಗ್ರೆಸ್ ಇನ್ನೂ ಅಧಿಕಾರಕ್ಕೆ ಬಂದಿಲ್ಲ ಇಷ್ಟ ದಿನ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸಿಎಂ ಅಂತ ಫೈಟ್ ಈಗ ಕರ್ಗೆ ಹೆಸರು ಬೇರೆ ತೇಲ್ ಬಿಡ್ತಿದ್ರೆ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಒಂದು ಹೊಸ ದಾಳವನ್ನ ಬಿಟ್ಟಂತೆ ಕಾಣಿಸ್ತಾ ಇದೆ ಅನ್ನೋ ಚರ್ಚೆ ಆಗ್ತಾ ಇದೆ ಅನ್ನೋ ಅರ್ಥದಲ್ಲಿ ಮಾತನಾಡಿದರೆ ಸಿದ್ದರಾಮಯ್ಯ ಅವರ ಮತ್ತೆ ಈಗ ತಾನೆ ಜಸ್ಟ್ ಒಂದ್ ವಿಡಿಯೋ ನೋಡ್ತಿದ್ರೆ ಹೌದು ನೀವು ನೆಕ್ಸ್ಟ್ ಯಾರಾದ್ರೂ ಮುಂದಿನವ್ರಿಗೆ ಅವಕಾಶ ಮಾಡ್ಕೊಡಿ ಅಂತಂದ್ರೆ ಹೈಕಮಾಂಡ್ ಮಾಡ್ಕೊಡ್ತೀರಾ ಡಿ ಕೆ ಶಿವಕುಮಾರ್ ಮಾಡ್ಕೊಡ್ತೀರಾ ಅಂತ ಕೇಳಿದ ಪ್ರಶ್ನೆಗೆ ಸಿದ್ದರಾಮಯ್ಯ ಹೇಳ್ತಾರೆ ನೋ 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 ಆಗಲ್ಲ ಹೈಕಮಾಂಡ್ ಹೇಳಿದ್ರೆ ಆಗಲ್ಲ ಒಂದು ಡೆಮೊಕ್ರೆಟಿಕ್ ವೇ ಇದೆ ಶಾಸಕಾಂಗ ಸಭೆಯಲ್ಲಿ ಆಯ್ಕೆ ಇದುವರೆಗೂ ಕಾಂಗ್ರೆಸ್ ಅಲ್ಲಿ ಸಿಎಂ ಆಗಿರೋದು ಶಾಸಕಾಂಗ ಸಭೆಯಲ್ಲಿ ಆಯ್ಕೆ ಅಲ್ಲ ಹೈಕಮಾಂಡ್ ಹೇಳಿದ್ದು ಅಲ್ಲ ಹಂಗ ಅನ್ಕೊಂಡಿದಿವಿ ಎರಡ್ ಸಾವಿರದ ಹದ್ಮೂರಲ್ಲಿ ಸಿದ್ದರಾಮಯ್ಯ ಸಿಎಂ ಆದಾಗ ಶಾಸಕಾಂಗ ಸಭೆಯಲ್ಲಿ ಸಿ ಎಲ್ ಪಿ ಲೀಡರ್ ಆಯ್ಕೆ ಆದ್ಮೇಲೆ ಸಿಎಂ ಆದ್ರು ಡೆಮೊಕ್ರೆಟಿಕ್ ಹಂಗೆ ಆಗೋದು ಅನ್ನೋದು ಅವರು ಮಾತು ನಿಮ್ ಶಾಸಕಾಂಗ ಸಭೆಯಲ್ಲಿ ಆಯ್ಕೆ ಆಗದ್ರೆ ಯಾವುದೇ ಕಾರಣಕ್ಕೆ ಡಿ ಕೆ ಆಯ್ಕೆ ಆಗಲ್ಲ ಹ್ಮ್ ಓನ್ಲಿ ಸಿದ್ದರಾಮಯ್ಯ ಅದು ಸಿದ್ದರಾಮಯ್ಯ ಗೊತ್ತು ಚೆನ್ನಾಗಿ ಕಾವೇರಿ ಹೇಳ್ತಾವ್ರೆ ಹೈಕಮಾಂಡ್ ಈಗ ಎಲೆಕ್ಷನ್ ಆಯ್ತಪ್ಪ ಡೆಮಾಕ್ರಸಿ ಎಲೆಕ್ಷನ್ ಆಗ್ತಾ ಇದೆ ಮೇ ಹತ್ತನೇ ತಾರೀಕು ಯಾರಿಗೊಬ್ಬರಿಗೂ ಬಹುಮತ ಬರ್ಬೋದು ಬರದೇ ಇರಬಹುದು ಅತಂತ್ರ ಆಗ್ಬೋದು ಏನೋ ಒಂದ್ ಆಗ್ಬೋದು ಅಕಸ್ಮಾತ್ ಕಾಂಗ್ರೆಸ್ಗೆ ಬಂದ್ಬಿಡ್ತು ಅನ್ಕೊಳ್ಳಿ ಸೊ ನೂರ ಇಪ್ಪತ್ತು ಜನ ಕಾಂಗ್ರೆಸ್ ಗೆದ್ರೆ ಅವಾಗ ಜನಪ್ರತಿ ಜನರಿಂದ ಆಯ್ಕೆ ಆದ ಜನಪ್ರತಿನಿಧಿಗಳು ಸಿಎಂ ಅನ್ನು ಆಯ್ಕೆ ಮಾಡ್ತಾರೆ ಆಗಿಲ್ಲ ಬಹುತೇಕ ಸಂದರ್ಭದಲ್ಲಿ ಆಗಿಲ್ಲ ಅನ್ಕೊಳ್ಳಿ ಯಾಕಂದ್ರೆ ಕೆಲವು ರಾಜ್ಯಗಳಲ್ಲಿ ಚುನಾವಣೆ ಆಗಕ್ ಮುಂಚೆನೆ ಸಿಎಂ ಘೋಷಣೆ ಮಾಡ್ತಿದ್ರೆ ಶಶೀಧರ ಹೇಳ್ತಾ ಇದ್ರು ಪ್ರೆಸ್ ಮೀಟ್ ಕೇಳಿದೆ ಅವ್ರದ್ದು ಶಶಿಧರ್ ಅವರು ಕಾಂಗ್ರೆಸ್ ನಲ್ಲಿ ಏನು ಆ ರೀತಿಯ ಸಂಸ್ಕೃತಿ ಇಲ್ಲ ಮೊದ್ಲೆ ಸಿಎಂ ಆಯ್ಕೆ ಮಾಡದ್ದು ಘೋಷಣೆ ಮಾಡದ್ದು ಒಂದು ಅದು ಡೆಮಾಕ್ರೆಟಿಕ್ ಸಿಸ್ಟಮ್ ಅಲ್ಲಿ ಶಾಸಕರ ಸೇರಿ ಆಯ್ಕೆ ಮಾಡ್ತಾರೆ ಅಂತ ಶಶಿಧರ್ ಅವರು ಹೇಳಿದ್ರು ಕರ್ನಾಟಕದ ವಿಚಾರವಾಗಿ ಎಷ್ಟೋ ಸಿಎಂಗಳನ್ನ ರಾತ್ರೋರಾತ್ರಿ ಕೆಳಗಿಳಿಸಿ ಯಾರ್ಯಾರನ್ನೋ ಸಿಎಂ ಮಾಡಿದಂತ ಕಾಂಗ್ರೆಸ್ ಪಾರ್ಟಿಯಲ್ಲಿ ಕರ್ನಾಟಕದಲ್ಲೂ ಆಗಿದೆ ವೀರೇಂದ್ರ ಪಾಟೀಲ್ ಯಾವುದೋ ಏರ್ಪೋರ್ಟ್ ಅಲ್ಲಿ ದಿಢೀರ್ನೆ ಚೇಂಜ್ ಘೋಷಣೆ ಮಾಡ್ತಾರೆ ಬಂಗಾರಪ್ಪ ಚೇಂಜ್ ಮಾಡಿದ್ರು ಚೇಂಜ್ ಮಾಡಿದ್ರಲ್ಲ ಇಂತ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇವರು ಡೆಮಾಕ್ರೆಟಿಕ್ ವೇ ಆಯ್ಕೆ ಮಾಡಿದ್ರ ಬಗ್ಗೆ ಹೇಳ್ತಾರಲ್ಲ ಸಿದ್ದರಾಮಯ್ಯ ಅದು ನಮ್ಗೆ ಆಶ್ಚರ್ಯ ಆಗಿನ ಹೈಕಮಾಂಡ್ ಬೇರೆ ಕಾಂಗ್ರೆಸ್ ಈಗ ಬಿಜೆಪಿಯಲ್ಲಿ ಹೈಕಮಾಂಡ್ ಈಗ ಬಿಜೆಪಿಯಲ್ಲಿ ನರೇಂದ್ರ ಮೋದಿ ಅಮಿತ್ ಶಾ ಹಿಂಗ್ ಹೈಕಮಾಂಡ್ ಇದೋ ಒಂದ್ ಹದಿನೈದು ವರ್ಷ ಹಿಂದೆ ಹೋಗಿದ್ರೆ ಕಾಂಗ್ರೆಸ್ ಆತರ ಹೈಕಮಾಂಡ್ ಕಾಂಗ್ರೆಸ್ ಅಲ್ಲಿ ಹೈಕಮಾಂಡ್ ಯಾರು ಈಗ ಸಿದ್ದರಾಮಯ್ಯ ಎದುರಿಸಿ ಎಲೆಕ್ಷನ್ ಹೋಗೋದು ತಾಕತ್ತಿದ್ಯಾ ಕಾಂಗ್ರೆಸ್ ಹೈಕಮಾಂಡ್ಗೆ ಕರ್ನಾಟಕದಲ್ಲಿ ಇಲ್ವಲ್ಲ ಈಗ ಒಂದು ಲಾಜಿಕ್ ನಾನ್ ಡಿ ಕೆ ಶಿವಕುಮಾರ್ ತುಂಬಾ ಚೆನ್ನಾಗಿ ಚೆಸ್ ಆಡ್ತವ್ರ ಹೇಳ್ತಾರೆ ಚೆಸ್ ಅಲ್ಲ ಅಂತ ರಾಜಕೀಯ ಫುಟ್ಬಾಲ್ ಅಲ್ಲ ಕನಕ್ಪುರಿಂದ ಕಡ್ಲಾಪುರಿ ದಿನಕ್ಕೆ ಬಂದಿಲ್ಲ ರಾಜಕಾರಣ ಮಾಡಕ್ ಬಂದ್ ಶೈಲಲ್ಲಿ ಮಾತಾಡ್ತಾರ ಚೆಸ್ಸು ಅದಕ್ಕೆ ಒಂದು ಪಾನ್ ಮೂವ್ ಮಾಡಿದ್ದಾರೆ ಖರ್ಗೆ ಸಿಎಂ ಅನ್ನೋ ಒಂದು ಪಾನ್ ಮೂವ್ ಮಾಡಿದ್ದಾರೆ ಏನ್ ಅನ್ಸುತ್ತೆ ಗೊತ್ತಾಗಿದೆ ಸಿದ್ದರಾಮಯ್ಯ ಅವ್ರನ್ನ ಆ ರೇಸ್ ಇಂದ ಒಡಿಯಕ್ ಸಾಧ್ಯ ಇರೋದು ಮಾತ್ರ ಪರಮೇಶ್ವರ್ ಕಾಯ್ನ್ ಆಗಲ್ಲ ದಲಿತ ಸಿಎಂ ಅನ್ನೋ ಒಂದು ಪಟ್ಟ ಬರ್ಬೋದು ಖರ್ಗೆ ದೊಡ್ಡ ನಾಯಕರು ಹಿರಿಯ ನಾಯಕರು ಕಾಂಗ್ರೆಸ್ ನಲ್ಲಿ ಸದ್ಯಕ್ಕೆ ಅವರಷ್ಟು ಹಿರಿತನ ನಲ್ಲಿ ಯಾರಿಗೂ ಇಲ್ಲ ಹ್ಮ್ ರಾಷ್ಟ್ರ ಮಟ್ಟಕ್ಕೆ ಹೋಗಿದ್ರು ಕೂಡ ಎ ಸಿ ಅಧ್ಯಕ್ಷರಾಗಿದ್ರು ಕೂಡ ಅವರು ಸಿಎಂ ಬರ್ತಾರಾ ನನ್ಗೆ ಅದ್ಸಾರ ಒಂದ್ ಸೂಚನೆ ಸಿಗ್ತಾರದು ಹ್ಮ್ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಸಿಎಂ ಆಗಕ್ ಯಾವುದೇ ಕಾರಣಕ್ಕೂ ಬಿಡಲ್ಲ ಸಿದ್ದರಾಮಯ್ಯ ಕೂಡ ಡಿ ಕೆ ಸಿಎಂ ಆಗಕ್ ಬಿಡಲ್ಲ ಇವರಿಬ್ರು ಕಿತ್ತಾಟದಲ್ಲಿ ಕರ್ಗೆ ಸಿಎಂ ಪಟ್ಟ ಕೇರಿದ್ರು ಏರಬಹುದು ಸಾಧ್ಯತೆ ಅಧಿಕಾರಕ್ಕೆ ಬಂದ್ರೆ ಆಗ್ಲೂ ಬಹುದು ಅಧಿಕಾರ ಕರೆಕ್ಟ್ ಪಾಯಿಂಟ್ ಅಧಿಕಾರ ಬರಬೇಕು ಇನ್ನು ಸ್ಪಷ್ಟ ಬಹುಮತ ಇನ್ನೊಂದು ಚಾನ್ಸ್ ಇದೆ ಇದು ರಾಜಕಾರಣದಲ್ಲಿ ಈಗ ಚರ್ಚೆ ಆಗ್ತಿರೋದು ಈಗ ಸದ್ಯಕ್ಕೆ ಖರ್ಗೆ ಹೆಸರು ಯಾಕೆ ಪ್ರಸ್ತಾಪ ಆಗ್ತಿದೆ ಅಂತ ದೇವೇಗೌಡರು ಡೆಲ್ಲಿಗೆ ಹೋಗಿ ಬಂದ್ಮೇಲೆ ಇದೊಬ್ಬ ಚರ್ಚೆ ಆಗ್ತಿದೆ ಅನ್ನೋ ಒಂದು ಚರ್ಚೆ ಕೂಡ ಮೈತ್ರಿ ಬಂದ್ರು ಖರ್ಗೆ ಸಿಎಂ ಸಿಎಂ ಸಿದ್ದರಾಮಯ್ಯ ಸಿಎಂ ದೇವೇಗೌಡರು ಯಾರು ಜೆಡಿಎಸ್ ಒಪ್ಪಲ್ಲ ಆ ಪರಿಸ್ಥಿತಿ ಬಂದ್ರೆ ಕುಮಾರಸ್ವಾಮಿ ಸಿಎಂ ಆಗ್ತಾರ ಈಗ ಕಾಂಗ್ರೆಸ್ ಬಹುಮತ ಬಂದ್ರು ಖರ್ಗೆನೆ ಕಾಯಿನ್ ಪ್ಲೇ ಮಾಡೋದು ಮೇ ಬಿ ಆ ಆದ್ರೂ ಖರ್ಗೆನೆ ಸಿಎಂ ಆಗೋದು ಸೊ ಡಿ ಕೆ ಶಿವಕುಮಾರ್ ಈಗ ಚಿದ ಚಿದ ಆಟ ಆಡ್ತಾವ್ರೆ ಡಿ ಕೆ ಶಿವಕುಮಾರ್ಗೆ ಇನ್ನು ಟೈಮ್ ಇದೆ ಸಿಎಮ ಆಗೋದಕ್ಕೆ ಸಿದ್ದರಾಮಯ್ಯ ಅವಕಾಶ ಹ್ಮ್ ತೀರ್ಸಂಗೆ ಖರ್ಗೆ ಏನಾದ್ರು ಸಿಎಂ ಮಾಡಿದ್ರೆ ಓಕೆ ಇದಾರಪ್ಪ ಅಂದ್ಬಿಟ್ಟು ಡಿ ಕೆಡಬಹುದು ಖರ್ಗೆ ಎಂಬತ್ ವರ್ಷ ಆಯ್ತು ಅದನ್ನೇ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಫುಟ್ಬಾಲ್ ಆಡ್ತಾ ರಾಜಕೀಯದಲ್ಲಿ ಚೆಸ್ ಮೇಡ ಆಗ್ತಿದೆ ಬಟ್ ಸಿದ್ದರಾಮಯ್ಯ ಟಿ ಜಿ ಆಗಿ ಅವ್ರು ಏನ್ ಮಾಡ್ತಾರೆ ನೋಡಿ ಡಿ ಕೆಗಾದ್ರೆ ಸಿದ್ದರಾಮಯ್ಯ ಬಿಟ್ಕೊಡಲ್ಲ ಅನ್ಬಹುದು ಹ್ಮ್ ಖರ್ಗೆ ಬಂದಾಗ ವೈ ಖರ್ಗೆ ಈಗ ಎ ಸಿ 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 ಅಧ್ಯಕ್ಷರು ಇರತಕ್ಕಂತ ಎಲ್ಲಾ ರಾಜ್ಯಗಳ ರಾಜಗಳ ಕಾಂಗಸ್ಥರವರು ಭಾರತ ಕಾಂಗ್ರೆಸ್ ಮುಖ್ಯಸ್ಥರು ಸೂಪರ್ ಅವರು ರಾಜ್ಯ ರಾಜಕಾರಣಕ್ಕೆ ಮತ್ತೆ ಬಂದು ಸಿಎಂ ಪೋಸ್ಟ್ ಬೇಕು ಅಂತ ಕೇಳ್ತಾರ ನೀವಾದ್ರೆ ಬೇಡ ಅನ್ಬೋದೇನೋ ಖರ್ಗೆ ಅವ್ರಂಗೆ ಅನ್ನಲ್ಲ ಖರ್ಗೆ ಒಂದು ಸೀಟ್ ಒಂದು ಇದಿದೆ ನಾನು ಸಿಎಂ ಆಗ್ಬೋದ್ ಬಹಳಷ್ಟು ಸರ್ ಅವಕಾಶ ವಂಚಿತರಾಗಿದ್ದಾರೆ ಖರ್ಗೆ ಅವರು ವಂಚಿತರಾಗಿದ್ದಾರೆ ಇಷ್ಟೆಲ್ಲ ವಂಚಿತರಾಗ್ ಆಗ್ಬಿಟ್ಟಿದೆ ಸೊ ಈಗ ಖರ್ಗೆ ಪ್ರಧಾನಿ ಅಂತ ಬಿಂಬಿಸ್ಬೇಕು ನಾಟ್ ಸಿಎಂ ಯಾಕೆ ನೀವು ಈ ತರ ಮಾತಾಡ್ತಿದಿರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರದೇ ಇರಬಹುದು ಅದಕ್ಕೆ ಆಯ್ತಾ ನೆಕ್ಸ್ಟ್ ಇಪ್ಪ ಏನೋ ನೆಕ್ಸ್ಟ್ ರಾಹುಲ್ ಗಾಂಧಿ ಪ್ರಧಾನಿ ಆಗ್ಬೇಕು ಅಂತ ಭಾಷಣ ಎಲ್ಲಾ ಮಾಡ್ಬೇಕಾರೆ ಆಗ್ತಾರೆ ಅಂತ ಹೇಳ್ಬೇಕಾರೆ ನೀವು ಅಲ್ಲಿ ಯಾಕೆ ಕಾಂಪಿಟೇಟ್ ನಾನು ಹೇಳ್ತಿರೋದು ಎ ಅಧ್ಯಕ್ಷರು ಮತ್ತೆ ಸಿಎಂ ಮತ್ತೆ ಡಿಮೋಷನ್ ಆಗಂತಾನೆ ಅದು ಸಿಎಂ ಕಂಟ್ರೋಲ್ ಮಾಡುವಂತ ಕೆಪಾಸಿಟಿ ಎ ಅಧ್ಯಕ್ಷ ಇರುತ್ತೆ ಏನ ಎ ಸಿ ಅಧ್ಯಕ್ಷ ಸ್ಥಾನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನ ಎ ಅಧ್ಯಕ್ಷರು ಕರೆಗೆ ಆದ್ರು ಅಧಿಕಾರ ಚಲಾಯಿಸದ ಯಾರು ಅಧಿಕಾರ ಇರೋದು ಯಾರ್ಗೆ ಲೀಗಲಿ ಬೇಡ ಲೀಗಲ್ಲಿ ಅಲ್ಲಿಕ್ಕಿತ ಅಲ್ಲಿಕ್ಕಿತ ಯಾರಿಗೆ ರಾಹುಲ್ ಗಾಂಧಿ ಅವ್ರು ಹೇಳಿದ ಉಲ್ಕಲ್ಲಿ ಒಕ್ಕಡಿರ್ ಕೂಡ ಅಳ್ಳ ಹೌದು ಅಲ್ವಾ ಸೇಮ್ ಹಂಗೆ ಇಲ್ಲೂ ಬಿಜೆಪಿ ಅದೇ ಕತೆ ನಡ್ಡಾ ನೆಪ ಮಾತ್ರ ಅಧ್ಯಕ್ಷ ಅಮಿತ್ ಶಾ ಅಮಿತ್ ಶಾ ಮೋದಿನೇ ಅಲ್ವಾ ಸೊ ಹಂಗೆ ಇಲ್ಲಿ ಕತೆ ಹಾಗಾಗಿ ಅಧಿಕಾರ ಹೆಸರಿಗಷ್ಟೇ ಅಧ್ಯಕ್ಷ ಆದ್ರೆ ಅಧಿಕಾರ ಚಲಾಯಿಸದ್ ಬೇರೆ ಆಗ ಖರ್ಗೆ ಬರ್ತಾರೆ ಖರ್ಗೆಗೆ ಕರ್ನಾಟಕದ ಮುಖ್ಯಮಂತ್ರಿ ಇದೆ ನಾವು ನಮ್ಮ ನಾನ್ ಯಾವ್ದೇ ಊರಲ್ಲಿ ಸುಲ್ತಾನ ಆದ್ರ ಮರ್ಯಾದೆ ನಮ್ಮೂರಲ್ಲಿ ನಾನು ಇರೋದಾಗ್ಲಿ ಅದಕ್ಕೊಂದು ಮರ್ಯಾದೆ ಅಲ್ವಾ ನಾನು ಇಲ್ಲಿ ಎಷ್ಟು ಭಾಷಣ ಮಾಡೋ ನಾನು ಮದ್ದೂರ್ ಏನೋ ಜನ ನಾನು ಒಗ್ಳಿದ್ರೆ ನಂಗ್ ಏನಾರ ನನ್ಗೆ ಅನ್ಸೋದು ವಾ ನಮ್ಮೂರ್ ಜನ ಅಂತ ಅಲ್ವಾ ಹ್ಮ್ ಕರ್ಗೆ ಖರ್ಗೆ ಖರ್ಗೆ ಈಗ ಖರ್ಗೆ ಯಾವತ್ತು ಖರ್ಗೆ ಸಿಎಂ ಆಗೋದು ಇಷ್ಟಲ್ಲ ಪ್ರಧಾನ ರಾಜಕಾರಣದಲ್ಲಿ ಈಗಾಗಲೇ ನಾವು ಪರಮೇಶ್ವರ್ ಹೇಳಿದ್ರು ನಾನು ಸಿಎಂ ಆಗಬೇಕು ಅಂತ ಡಿ ಸಿ ಎಂ ಆಗಿದ್ರು ಪರಮೇಶ್ವರ್ ಆಗಲ್ಲ ಹ್ಮ್ ಖರ್ಗೆ ಆ ಚೈತನ್ಯ ಇದೆ ಖರ್ಗೆ ಆ ಶಕ್ತಿ ಇದೆ ಖರ್ಗೆಗೆ ಅದರ ಒಂದು ಅರ್ಹತೆ ಯೋಗ್ಯತೆ ಖರ್ಗೆ ಅವ್ರಿಗಿದೆ ಹ್ಮ್ ಇಲ್ವೇನು ಏನಾದ್ರು ಈಗ ಖರ್ಗೆ ಖರ್ಗೆ ಹೆಸರು ಪ್ರಸಮ ಮಾಡ ಸಿಎಂ ಕೃಷ್ಣ ನಂತರದ ದಿನಗಳಲ್ಲಿ ಕಾಂಗ್ರೆಸ್ ಇಂದ ಮುಖ್ಯಮಂತ್ರಿ ಆಗ್ಬೇಕಾಗಿದ್ದರೆ ಅದು ಖರ್ಗೆ ಆಗ್ಬೇಕಾಗಿ ಖರ್ಗೆ ಅವ್ರನ್ನ ಕಳೆದ ಇಪ್ಪತ್ತು ವರ್ಷ ಇಂದ ಅವ್ರನ್ನ ರಾಜಕೀಯವಾಗಿ ಹಿನ್ನಡೆ ಮಾಡ್ತಾ ಬಂದ್ರು ಎರಡ್ ಸಾವಿರದ ನಾಲ್ಕರಲ್ಲಿ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಸರ್ಕಾರ ಮಾಡಿಂಗ್ ಸಿಎಂ ಆದ್ರೆ ಸಿದ್ದರಾಮಯ್ಯ ದಲಿತರಿಗೆ ಸಿಎಂ ಪಟ್ಟ ಸಿಕ್ಕಿದ್ರೆ ಕಾಂಗ್ರೆಸ್ ಮತ್ತೆ ಎಂಟ್ರಲ್ಲಿ ಎಮರ್ಜ್ ಆಗಿರೋದು ಅಲ್ವಾ ಹೌದು ಬೇರೆ ಬೇರೆ ಆಗಿತ್ತು ಈಗಲೂ ಆಗ್ಲೇ ಆಗಿಲ್ಲ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಆದ್ರೂ ಖರ್ಗೆ ಸಿಎಂ ಸಿದ್ದರಾಮಯ್ಯ ಸಿಎಂ ಆಗ್ತಾವ್ರೆ ಅಂತ ಗೊತ್ತಾದಾಗಲೂ ಖರ್ಗೆ ಸಿಎಂ ಗೊತ್ತಾ ಡಿ ಕೆ ಅಂದ್ರೆ ಅದ್ ತೋಟ ಬಿಡಬಹುದು ಕರ್ಗೆ ಅಂದ್ರೆ ಅದು ಸಿದ್ದರಾಮಯ್ಯ ಅವ್ರನ್ನ ಮೀರ್ ಹೋಗ್ಬಿಡ್ತು ಒಟ್ಟು ಸ್ಪ್ಲಿಟ್ ಆಗುತ್ತೆ ಸ್ಪ್ಲಿಟ್ ಆಗುತ್ತೆ ಡಿ ಕೆ ನಾ ಉತ್ತರ ಕರ್ನಾಟಕ ಭಾಗದ ಮಂದಿ ಶಾಸಕರು ಒಪ್ಪಲ್ಲ ಈ ಲಕ್ಷ್ಮಿ ಹೆಬ್ಬಾಳ್ಕರ್ ಇವ್ರೆಲ್ಲ ಅಷ್ಟೇ ಬಿಟ್ರೆ ಉಳಿದೋರ್ ಒಪ್ಪಲ್ಲ ಡಿ ಕೆ ಶಿವಕುಮಾರ್ ಸಿಎಂ ಅಭ್ಯರ್ಥಿ ಆಗಿ ಅವರ ಶಾಸಕರೇ ತುಂಬಾ ಜನ ಒಪ್ಕೊಳ್ಳಲ್ಲ ಪರ್ಸೆಂಟ್ ಪಾಲಿಸಿ ಕೊಡಿ ಟ್ರಾನ್ಸ್ಫರ್ ಸಿದ್ದರಾಮಯ್ಯ ಸುದ್ದಿ ಆದ್ಮೇಲೆ ಸ್ವಲ್ಪ ಹಿಂಗೆಲ್ಲ ಆಮೇಲೆ ಎರಡನೇ ಪಟ್ಟಿ ಬಿಡುಗಡೆ ಆದ್ಮೇಲೆ ತುಂಬಾ ಜನಕ್ಕೆ ಟಿಕೆಟ್ ಸಿಕ್ಕಿಲ್ಲ ಕಳ್ಸಿದಾರೆ ಅವ್ರೇನ್ ಕಲ್ಸಿದಾರೆ ನಂದು ಒಂದು ಅಭ್ಯರ್ಥಿ ಇರ್ಲಿ ಅಂತ ಟಿಕೆಟ್ ಸಿಗ್ಲಿಲ್ಲ ಸೊ ಅದಾದ್ಮೇಲೆ ಅವ್ರಿಗೂ ಅನಿಸ್ತು ನನ್ನ ಬಲ ಕಮ್ಮಿ ಇರುತ್ತೆ ನೀವು ನಾನು ಯೋಗಿ ಅವರು ನೀವು ಬಹಳ ಮುಂದಿದ್ದೀರಿ ಏನಾಯ್ತು ಯೋಗಿನು ಫೈಟಿಂಗ್ ಅಲ್ಲ ಅವ್ರೆ ನಾನ್ ಸುಮ್ನೆ ನೆಪ ಮಾತ್ರ ಕದ್ಯಕ್ಷ ಕೂತಿದೀನಿ ಅಲ್ಲಿ ಯೋಗಿ ಆಗಕಾಯ್ತಲ್ಲ ನಿಮ್ಗೆ ಅವಕಾಶ ಇದೆ ಅವ್ರು ನಿಮ್ಮಿಬ್ರು ನೋಡಿ ಫೈಟಲ್ಲಿ ನೀವೇ ಮುಂದೆ ಗೊತ್ತು ಯೋಗಿಗೆ ಆಗಲ್ಲ ಹಿಂಗೈತೆ ಅಂತ ಏ ಇಲ್ಲ ಶಿವ ನೀನ್ ಆಗು ಅಂದ ಒಂದ್ ಸ್ವಲ್ಪ ಮೆಜಾರಿಟಿ ಯೋಗಿ ಅಲ್ವಾ ನೋ ಯೋಗಿ ಅಂತ ಈ ತರ ಕರ್ಗೆ ಅವ್ರನ್ನ ಕಾಯಿನ್ ಆಗಿ ಡಿ ಕೆ ಕರ್ಗೆ ಖರ್ಗೆ ಹೆಸರನ್ನ ಬಿಡ್ತಾರದ್ರ ಹಿಂದೆ ಸಿದ್ದರಾಮಯ್ಯ ಅವ್ರೆ ಹ್ಮ್ ನನ್ಗೂ ಗೊತ್ತು ಆಟ ಆಡಕ್ಕೆ ಡಿ ಕೆ ಕರ್ಗೆ ಅವ್ರಾದ್ರೆ ಖರ್ಗೆ ಅವ್ರ ಆದ್ರೆ ಬಿಟ್ಕೊಡ್ತೀರಾ ಖರ್ಗೆ ಅವರು ಯಾ ಬಿಟ್ಕೊಡ್ತೀವಪ್ಪ ನನಗೆ ಸಿಗದದ್ದು ನಿಮಗ್ ಸಿಗಂಗಿಲ್ಲ ಸಿಗಂಗಿಲ್ಲ ಅನ್ನೋ ನಿರ್ಧಾರಕ್ಕೆ ಡಿ ಕೆ ಶಿವಕುಮಾರ್ ಬಂದಂತೆ ಇದೆ ಬಟ್ ನೋಡ ಸಿದ್ದರಾಮಯ್ಯ ಆದರೆ ಸಿದ್ದರಾಮಯ್ಯ ಅವ್ರನ್ನ ಮೀರಿದ ರಾಜಕಾರಣದ ಕಲೆ ತಂತ್ರ ಪ್ರತಿ ತಂತ್ರ ಕುತಂತ್ರ ಆತಂತ್ರ ಆದ್ರೆ ಸ್ವತಂತ್ರ ಸರ್ಕಾರ ಮಾಡೋ ಕೆಪಾಸಿಟಿ ಡಿ ಕೆಆತ್ತೆ ಹ್ಮ್ ಹೌದಾ ಅಲ್ವಾ ಅಮಿತ್ ಶಾ ಇವ್ರನ್ನೇ ಚಿತ್ ಮಾಡಿದ್ದು ಲೀಡರು ಅಮಿತ್ ಶಾ ಚಳ್ಳ ಶಿವಕುಮಾರ್ ಅದೊಂದು ರಾಜ್ಯಸಭೆ ಚುನಾವಣೆ ಡಿ ಕೆ ಶಿವಕುಮಾರ್ ರಾಜಕೀಯ ಜೀವನದಲ್ಲಿ ಒಂದು ರೀತಿಯ ಕರಿನಳ್ಳ ಐ ಟಿ ಅದೊಂದು ಮಾಡಲಿಲ್ಲ ಅಂದಿದ್ರೆ ಡಿ ಕೆ ಶಿವಕುಮಾರ್ ಶೆಲ್ಲ ಫೇಸ್ ಮಾಡೋ ಅವಶ್ಯಕತೆ ಇರಲಿಲ್ಲ ಇರ್ಲಿಲ್ಲ ಓಪನ್ ಸೀಕ್ರೆಟ್ ಅದು ಎಸ್ ಅಲ್ವಾ ಹೌದು ಡೆಫಿನೆಟ್ಲಿ ನೋಡ ಕಾಂಗ್ರೆಸ್ ನಲ್ಲಿ ಸಿಎಂ ರೇಸ್ ಜೋರಾಗ್ತಿದೆ ಯಾರ್ ಸಿಎಂ ಆಗಬಹುದು ನಿಮ್ ಪ್ರಕಾರ ಯಾರು ಸಿಎಂ ಆಗ್ಬೇಕು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ್ ಖರ್ಗೆ ಮೂರ್ ಜನ ಬಿಟ್ಟು ಇನ್ಯಾರ ಇದ್ರೆ ಕಮೆಂಟ್ ಮಾಡಿ ಹಾಗೆ ನೀವು ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ತಿಳಿಸಿ ನಿಮ್ ಕ್ಷೇತ್ರ ಯಾವ್ದು ನಿಮ್ಮಲ್ಲಿ ಓಟ್ ಆಗ್ತೀರಿ ತಿಳಿಸಿ ಫೈನ್ಲಿ ಏನು ಅಂತಂದ್ರೆ ನಿಮ್ಮ ನಾವೊಂದು ಕಳಕಳಿ ಇದೆ ಪಕ್ಷ ಜಾತಿ ಧರ್ಮ ಯಾವುದು ನೋಡಕ್ ಹೋಗ್ಬೇಡಿ ನಿಮ್ಮ ಕ್ಷೇತ್ರದಲ್ಲಿ ಕಣದಲ್ಲಿ ಉಳಿಯುವಂತ ಅಭ್ಯರ್ಥಿಗಳಲ್ಲಿ ಯಾರು ಯೋಗ್ಯರು ಯಾರು ಅಯೋಗ್ಯರು ನೋಡಿ ಅಯೋಗ್ಯರನ್ನ ದೂರ ಇಡಿ ಯೋಗ್ಯರಿಗೆ ಮತ ಹಾಕಿ ಪಕ್ಷದಲ್ಲಿರ್ತಕ್ಕಂಥರೇ ಯೋಗ್ಯರಿಲ್ಲ ಅನ್ಕೊಂಡ್ರೆ ಯಾರ ಪಕ್ಷೇತರ ಯೋಗ್ಯ ಇದ್ರೆ ಆಯ್ಕೆ ಮಾಡಿರುತ್ತಾರ ಕಾಂಗ್ರೆಸ್ ಬಿಜೆಪಿನೋ ನೋ ಜೆಡಿ ಎಸ್ ಎಸ್ ಪಿ ಬಿ ಎಸ್ ಪಿ ಆಮ್ ಆದ್ಮಿ ಪಕ್ಷ ಎ ಎ ಪಿ ಕೆ ಆರ್ ಎಸ್ ಎಸ್ ಟಿ ಪಿ ಐ ಇಂಡಿಪೆಂಡೆಂಟ್ ಯಾರು ಯೋಗ್ಯರು ಅವ್ರನ್ನ ಆಯ್ಕೆ ಮಾಡಿ ಶಿವ ನೀವೇನ್ ಅತಂತ್ರ ಸರ್ಕಾರ ಮಾಡಕ್ಕೆ ಕೊಟ್ಟಿದೀರ ಅಂತ ಭಯಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ಯೋಗ್ಯರ್ನ ವಿಧಾನಸೌಧಕ್ಕೆ ಕಳ್ಸಿದ್ರೆ ಆ ಯೋಗ್ಯರೆಲ್ಲ ಸೇರಿ ಯೋಗ್ಯ ಬೆಂಬಲ ಕೊಡ್ತಾರೆ ಸರ್ಕಾರ ಬರುತ್ತೆ ನೀವು ವಿರೋಧ ಪಕ್ಷ ನೀವು ಪಾರ್ಟಿ ನೋಡಿ ಓಟ್ ಹಾಕ್ಬೇಡಿ ಹ್ಮ್ ಯಾರೋ ಲೀಡ್ರು ಈ ಪಾರ್ಟಿ ಸೂಪರ್ ಸುಪ್ರೀಂ ಅಂತ ನೋಡೋ ಕ್ಯಾಂಡಿಡೇಟ್ ಕೊಟ್ಟ ಹಾಕೋಬೇಡಿ ನಾನು ಯಾವಾಗ್ಲೂ ಉದಾಹರಣೆ ಕೊಡ್ತೀನಿ ಪಟೇಲ ಸೂಪರ್ ಪಟೇಲ್ ಮಗ ಪೋಲಿ ಹ್ಮ್ ಪಟೇಲ ಒಳ್ಳೇದು ಅಂತ ಪಟೇಲ್ ಮಗನ ಹೆಣ್ಕೊಡಕ ಆಗಲ್ಲ ಆಗಲ್ಲ ಪಕ್ಷ ಒಳ್ಳೇದಿರ್ಬೋದು ಪಕ್ಷದ ನಾಯಕ ಇರ್ಬೋದು ಅಭ್ಯರ್ಥಿ ಸರಿ ಇಲ್ಲ ಅಂದ್ರೆ ಮುಲಾಜಿಲ್ಲದೆ ಡೆಪಾಸಿಟ್ ಕಳೀರಿ ನಿಮ್ ಕ್ಷೇತ್ರಕ್ಕೆ ಅಭ್ಯರ್ಥಿನೇ ಇರೋದು ಪಾರ್ಟಿ ಕ್ರಿಮಿನಲ್ ಇರೋದು ಬೇಡ ಶಾಸಕ ಆದವನ ಲೂಟಿ ಕೋರ ಆಗಿರಬಾರ್ದು ಶಾಸಕ ಆದವನಿಗೆ ಹಣ ಮಾಡೋ ಹಪಿ ಇರಬಾರ್ದು ಶಾಸಕ ಆದವನು ಸರ್ವಿಸ್ ಮಾಡಬೇಕು ಶೋಕಿ ಮಾಡಬಾರ್ದು ಮತವನ್ನ ಮಾರಾಟ ಮಾಡಬೇಡಿ ಮತ ದಾನ ಮಾಡಿ ಎಸ್ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ